ಕಾಂಗ್ರೆಸ್ ಪಕ್ಷದ ಪರಿಶ್ರಮ ಮತ್ತು ಕಾಂಗ್ರೆಸ್ ಪಕ್ಷದ ಕಲೆಕ್ಟಿವ್ ಎಫರ್ಟ್ಸು ಮತ್ತು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳು ಕಾಂಗ್ರೆಸ್ ಪಕ್ಷನ ಯಾವತ್ತೂ ಕೈ ಹಿಡಿಯುತ್ತೆ ಅಂತ ನಾನು ಹೇಳ್ತೀನಿ. ರೆಸಾರ್ಟ್ಗೆ ಹೋಗುವಂಥದ್ದು ತಪ್ಪಾಯಿತು. ಏನಾಯಿತು ಅಂದರೆ ಅಡ್ಡ ಮತದಾನ ಆಗುತ್ತೆ ಅನ್ನೋ ಭೀತಿಯಿಂದ ನಾವು ರೆಸಾರ್ಟ್ಗೆ ಹೋಗಲಿಲ್ಲ. ಕೆಲವೊಂದು ಶಾಸಕರು ಮೊದಲನೇ ಸತಿ ಆಯ್ಕೆ ಆಗಿದ್ರು, ಅದಾದಮೇಲೆ ಇಲ್ಲಿ ರಾಜ್ಯಸಭಾ ವೋಟಿಂಗೇ ಬೇರೆ ಥರ ಇರುತ್ತೆ, ವೋಟಿಂಗ್ ಪ್ಯಾಟ್ರನ್ ಬೇರೆ ಥರ ಇರುತ್ತೆ. ಅದರ ಒಂದು ವರ್ಕ್ಶಾಪ್ ಮಾಡಬೇಕಾಗಿತ್ತು ಹೊಸದಾಗಿ ಆಯ್ಕೆ ಆಗಿರುವಂಥ ಶಾಸಕರಿಗೆ. ವರ್ಕ್ಶಾಪ್ ಮಾಡಿರೋದ್ರ ಜೊತೆಯಲ್ಲಿ ವರ್ಕ್ಶಾಪು ಮಾಡಿದರೆ ಅದಾದಮೇಲೆ ಒಂದ್ಸತಿ ಟ್ರಯಲ್ ಆಗಿ ವೋಟಿಂಗ್ ಹೆಂಗಿರ್ಬೇಕು, ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡ್ತೀವಿ. ಈಗ ನಮ್ಮಲ್ಲಿ 100 ಜನ ಫಸ್ಟ್ ಪ್ರಿಫರೆನ್ಸ್ ಕ್ಯಾಂಡಿಡೇಟ್ ಒಬ್ಬರಿಗೆ ಕೊಟ್ಟರೆ ಸೆಕೆಂಡ್ ನಮ್ಮಲ್ಲಿ 3 ಜನ ನಾವು ರಾಜ್ಯಸಭೆಗೆ ಕಳಿಸ್ಬೇಕಾಗತ್ತೆ. ಇಷ್ಟಿಷ್ಟು ವೋಟ್ ಮಿನಿಮಮ್ ಬರಬೇಕಾಗತ್ತೆ, 45 ವೋಟ್ ಮಿನಿಮಮ್ ಬಂದ್ರೆ ಅವರು ಆಚೆ ಬರೋಕ್ಕಾಗತ್ತೆ. ಅದ್ರ ನಾಲೆಡ್ಜ್ ಇಲ್ಲ ಅಂದರೆ ನಿಮ್ಗೆ ಇಷ್ಟ ಬಂದಿರೋರಿಗೆ ನೀವು ಹಾಕಿ ಅಂತ ಬಿಟ್ಟುಬಿಟ್ರೆ, ಅವಾಗ ಇಷ್ಟ ಬಂದಿರೋರು 100 ಜನ ಒಬ್ಬರದೇ ಫಸ್ಟ್ ಪ್ರಿಯಾರಿಟಿ ಕೊಟ್ಟರೆ ಸೆಕೆಂಡ್ ಪ್ರಿಯಾರಿಟಿ ಥರ್ಡ್ ಪ್ರಿಯಾರಿಟಿ ಬೇರೆಯವ್ರಿಗೆ ಕೊಟ್ಟಾಗ ಹೇಗೆ ಗೆಲ್ಲಕ್ಕಾಗತ್ತೆ ಅವರೆಲ್ಲ. ಇಂಥವೆಲ್ಲ ದೂರದೃಷ್ಟಿ ಇಟ್ಕೊಂಡು ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು, ಸರಿಯಾದ ಮಾರ್ಗದರ್ಶನ ಕೊಡಬೇಕು, ಮಾಹಿತಿ ಕೊಡಬೇಕು, ಅದಾದ್ಮೇಲೆ ಅವ್ರನ್ನ ಎಜುಕೇಟ್ ಮಾಡಬೇಕು, ಒಂದು ಟ್ರಯಲ್ ಆಗಿ ವೋಟಿಂಗೇ ಮಾಡಿಸ್ಬಿಡ್ಬೇಕು ಅಂತ ಒಂದು ಹೋಮ್ವರ್ಕ್ ಎಲ್ಲ ಮಾಡಿದ್ರು, ಯಶಸ್ವಿ ಆಗಿದೀವಿ. ಬಿಜೆಪಿನಲ್ಲಿ ಮೇಡಮ್ ಇಬ್ರು ಶಾಸಕರು ಮೀಟಿಂಗ್ ಆಗಿದೆ, ಬಿಜೆಪಿಯಿಂದ ಇಬ್ರು ಹಾಕಿದ್ದಾರೆ. ಸಮುದ್ರ ಇದ್ದಂಗೆ ಯಾರು ಬಂದ್ರು ತಾಯಿ ತರ ಎಲ್ಲರನ್ನು ಜೊತೆಯಲ್ಲಿ ಹಾಕೊಂಡು ಹೋಗುತ್ತೆ. ಬರ್ಲಿ ಅಂತ ಆಸೆ ಪಡ್ತೀವಿ. ಯಾರ್ಯಾರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಂಬಿಕೆ ವಿಶ್ವಾಸ ಇಟ್ಕೊಂಡು ಬರ್ತಾರೆ ಎಲ್ಲಾರನ್ನು ಬರ್ಲಿ ಅಂತ ಬಿಟ್ಟು ಹೋಗಿದ್ದವರು ಪ್ರೀತಿಯಿಂದ ವಿಶ್ವಾಸದಿಂದ ಕರ್ಕೊಂತೀವಿ. ಬಿಟ್ಟು ಹೋಗಿರೋರು ಮತ್ತೆ ಬರ್ತಾ ಇದಾರೆ ಅಂದ್ರೆ ಅವ್ರಿಗೆ ಏನೋ ತಪ್ಪಿನ ಅರಿವು ಆಗಿರ್ಬೋದಲ್ಲ, ತಪ್ಪಿನ ಅರಿವು ಆಗಿರ್ಬೋದಲ್ಲ. ಮೇಡಮ್ ಇದು ಬಿಜೆಪಿಗೂ ಜೆಡಿಎಸ್ ಮೈತ್ರಿಗೆ ಹಿನ್ನಡೆ